36 ಗಂಟೆಗಳ ಕರ್ಫ್ಯೂ ನಂತರ ಕರ್ನಾಟಕ ಯಥಾಸ್ಥಿತಿಯತ್ತ ಮರಳುತ್ತಾ ಇದೆ. ಬಸ್, ಆಟೋ, ಟ್ಯಾಕ್ಸಿ ಸೇರಿದಂತೆ ವಿವಿಧ ವಾಹನಗಳ ಸಂಚಾರ ಶುರುವಾಗಿದೆ. 36 ಗಂಟೆಗಳ ಕರ್ಫ್ಯೂ ನಂತರ ಶನಿವಾರ ಸಂಜೆ 7 ಗಂಟೆಯಿಂದ ಶುರುವಾದಂತ ಕರ್ಫ್ಯೂ ಇವತ್ತು ಬೆಳಗ್ಗೆ 7 ಗಂಟೆ ತನಕ ಸತತ 36 ಗಂಟೆಗಳ ಕಾಲ ಕರ್ಫ್ಯೂ. ಬಸ್, ಆಟೋ, ಟ್ಯಾಕ್ಸಿ ಸಂಚಾರ ಕಂಪ್ಲೀಟ್ ಬಂದ್ ಆಗಿತ್ತು. ಬೆಳಗ್ಗೆ 7 ರಿಂದ ಮತ್ತೆ ನಾರ್ಮಲ್ ಲೈಫ್ ಶುರುವಾಗಿದೆ. 36 ಗಂಟೆಗಳ ವೀಕೆಂಡ್ ಕರ್ಫ್ಯೂಗೆ ಬ್ರೇಕ್ ಬಿದ್ದಿದೆ. ಬಸ್, ಆಟೋ, ಟ್ಯಾಕ್ಸಿ ಸೇರಿದಂತೆ ವಿವಿಧ ವಾಹನಗಳ ಸಂಚಾರ ಈಗ ಆರಂಭ ಆಗುತ್ತೆ. ನೆನ್ನೆ ಖಾಲಿ ಖಾಲಿಯಾಗಿದ್ದಂತ ರಸ್ತೆಗಳಲ್ಲಿ ಈಗ ಜನವೂ ಜನ. ಬೆಳಗ್ಗೆ 7 ಗಂಟೆಯಿಂದ ಮತ್ತೆ ನಾರ್ಮಲ್ ಲೈಫ್ ಶುರುವಾಗಿದೆ. 36 ಗಂಟೆಗಳ ವೀಕೆಂಡ್ ಕರ್ಫ್ಯೂ ಶನಿವಾರ ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 7 ಗಂಟೆ ತನಕ ಸತತ 36 ಗಂಟೆಗಳ ವೀಕೆಂಡ್ ಕರ್ಫ್ಯೂ. ಇವತ್ತಿನಿಂದ ಅಂತರ್ಜಿಲ್ಲಾ ಪ್ರಯಾಣ ಶುರುವಾಗುತ್ತೆ. ಈಗ ಮತ್ತೆ ನಾರ್ಮಲ್ ಲೈಫ್ ಶುರುವಾಗಿದೆ. 4ನೇ ಹಂತದ ಲಾಕ್ ಡೌನ್ ನಲ್ಲಿ ಸಾಕಷ್ಟು ಸಡಿಲಿಕೆ ಇದೆ. ಬಸ್ಗಳ ಓಡಾಟ ಇದೆ, ಆಟೋ ಟ್ಯಾಕ್ಸಿ ಸಂಚಾರ ಇದೆ. ಆದರೆ ಕಳೆದ 36 ಗಂಟೆಗಳಿಂದ ಇಡೀ ಕರ್ನಾಟಕ ಕಂಪ್ಲೀಟ್ ಸ್ತಬ್ಧವಾಗಿತ್ತು. ಈಗ ಮತ್ತೆ ನಾರ್ಮಲ್ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ಕಳೆದ 36 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಇತ್ತು. ನೆನ್ನೆಯ ಚಿತ್ರಣ ನೋಡಿದ್ರೆ ಕಂಪ್ಲೀಟ್ ಖಾಲಿ ಖಾಲಿ, ಇಡೀ ರಾಜ್ಯ ಖಾಲಿ ಖಾಲಿ. ಇದು ಬೆಂಗಳೂರಿನ ಚಿತ್ರಣವಾದ್ರೆ ರಸ್ತೆಗಳೆಲ್ಲವೂ ಕೂಡ ಖಾಲಿ ಖಾಲಿ ಇತ್ತು. ಜನ ಓಡಾಟ ಇರಲಿಲ್ಲ, ಆಟೋ ಗಾಡಿಗಳ ಸಂಚಾರ ಇರಲಿಲ್ಲ, ಬಸ್ಗಳು ಓಡಾಡ್ತಾ ಇರಲಿಲ್ಲ. ಆದ್ರೆ ಈಗ ಮತ್ತೆ ನಾರ್ಮಲ್ ಆಗ್ತಾ ಇದೆ ಲೈಫ್. ಓಡಾಟ ಶುರುವಾಗಿದೆ, ರಸ್ತೆಗಳಿಗೆ ವಾಹನಗಳು ಇಳಿತಾ ಇದೆ, ಜನರು ಕೂಡ ಓಡಾಡ್ತಾ ಇದ್ದಾರೆ. ಮೇಲಾಗಿ ಇವತ್ತು ರಂಜಾನ್ ಹಬ್ಬ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೇರ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ವೀಕೆಂಡ್ ಕರ್ಫ್ಯೂ ಮುಗಿದಿದೆ, ಸತತ 36 ಗಂಟೆಗಳ ಕರ್ಫ್ಯೂ. ನೆನ್ನೆ ಕಂಪೇರ್ ಮಾಡಿದ್ರೆ ರಸ್ತೆ ಖಾಲಿ ಖಾಲಿ ಇತ್ತು, ಬಸ್ಗಳು ಗಾಡಿ ಓಡಾಡ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಚಿತ್ರಣ ನೋಡಿದ್ರೆ ಕಂಪ್ಲೀಟ್ ಬದಲಾಗಿದೆ. ಸೋ ಈಗ ನಾರ್ಮಲ್ ಸ್ಥಿತಿಯತ್ತ ಮರಳ್ತಾ ಇದೆಯಾ, ಹೇಗಿದೆ ರಸ್ತೆಗಳಲ್ಲಿ? ಬೆಂಬಲವನ್ನ ನೀಡಿದ್ದಾರೆ ಅಂತ ಹೇಳಬಹುದು ಜನತೆ ಕೂಡ. ಹಾಗೆ ಅದು ಪಾಲನೆ ಆದ ನಂತರ ಮತ್ತೆ ಯಥಾಸ್ಥಿತಿ ಅಂದ್ರೆ 4.0 ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ಇದೀಗ ಸಾರ್ವಜನಿಕರು ಸ್ಥಿತಿಗೆ ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಯಾಕಂತಂದ್ರೆ ಎಲ್ಲಾ ರೀತಿಯಲ್ಲೂ ಆಟೋ, ಓಲಾ, ಊಬರ್ ಎಲ್ಲವೂ ಕೂಡ ಶುರುವಾಗಿದೆ. ಜೊತೆಗೆ ತಮ್ಮ ತಮ್ಮ ಊರಿಗೆ ತೆರಳಬೇಕು ಅಂತೇಳಿ ಆಶ್ರಯನ ಇಟ್ಕೊಂಡಿದ್ರು. ನಿನ್ನೆ ಯಾರು ಕೂಡ ಹೋಗ್ಲಿಕ್ಕಾಗಿರ್ಲಿಲ್ಲ, ಎಷ್ಟೋ ಜನ ಬಸ್ ಸ್ಟ್ಯಾಂಡ್ ಬಂದು ವಾಪಸ್ ಹೋಗಿದ್ರು ಕೂಡ ನಾವು ನೋಡಿದ್ವಿ. ಸುವರ್ಣ ನಿವೇಶನ ಕೆಲವೊಬ್ಬರನ್ನ ಆಶ್ರಯ ಕಲ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ನಿನ್ನೆ. ಯಾಕಂತಂದ್ರೆ ಯಾವುದೇ ಒಂದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಇರ್ಲಿಲ್ಲ. ಆದ್ರೆ ಇವತ್ತು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಮಾಡಲಾಗಿದೆ. ಸದ್ಯ ನಾವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥದ್ದು ಕೆಎಸ್ಆರ್ಟಿಸಿ ಬಸ್ ಚಿತ್ರಣವನ್ನ ತೋರಿಸೋದಾದ್ರೆ 4.0 ಲಾಕ್ ಡೌನ್ ಏನಿತ್ತು ಅದು ಚಾಲನೆಗೆ ಮತ್ತೆ ಬಂದಿದೆ ಅಂತಕ್ಕಂಥದ್ದು ಮತ್ತೆ ಎಸ್ಆರ್ಟಿ ಸ್ಥಿತಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಊರಿಗೆ ತೆರಳೋಕ್ಕೋಸ್ಕರ ಸಜ್ಜಾಗಿ ನಿಂತಕ್ಕಂಥದ್ದು. ಅಂದ್ರೆ ಎಷ್ಟೇ ಹೇಳಿದ್ರು ಸಾಮಾಜಿಕ ಅಂತರ ಅಂತಕ್ಕಂಥದ್ದು ಅಷ್ಟು ಪರಿಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ಸದ್ಯ ಇದೀಗ ನಾವು ನೋಡ್ಬೋದು. ನಾವ್ ಇವಾಗ ರಿಸರ್ವೇಶನ್ ಎಲ್ ಮಾಡಿದ್ರು ಆ ಒಂದು ಭಾಗದಲ್ಲಿ ಇದೀವಿ, ಅಂದ್ರೆ ಆ ರಿಸರ್ವೇಶನ್ ಮಾಡಿರುವಂತಹ ಗಾಡಿಗಳಿರುವಂತಹ ಭಾಗದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಎಲ್ಲಾ ಬಸ್ಗಳು ಈಗಾಗ್ಲೇ ರಿಸರ್ವ್ಡ್ ಆಗಿದೆ. ಅಂದ್ರೆ ಇಲ್ಲಿ ಪ್ರಯಾಣಿಕರು ಈಗಾಗ್ಲೇ ಈ ಬಸ್ಗಳನ್ನ ರಿಸರ್ವ್ ಮಾಡಿದ್ದಾರೆ, ಅವರವರ ಸೀಟ್ ಗಳನ್ನ. ಎಲ್ಲವೂ ಕೂಡ ಉತ್ತರ ಕರ್ನಾಟಕದ ಭಾಗಕ್ಕೆ ತೆರಳುವಂತಹ ಬಸ್ಗಳಾಗಿದೆ. ಹುಬ್ಬಳ್ಳಿ ಇರ್ಬೋದು, ಹಾಗೇನೆ ರಾಯಚೂರು, ಶಹಾಪುರ ಈ ಭಾಗಕ್ಕೆ ತೆರಳುವಂತದ್ದು, ಸುರಪುರ. ಹೀಗೆ 7:30 ಶುರು ಆಗುತ್ತೆ ಬಸ್ ಸಂಚಾರ ಅಂತ ಹೇಳ್ಬೋದು. 7:30 ಶುರುವಾದಂತಹ ಬಸ್ ಸಂಚಾರ ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗಕ್ಕೆ ಬಸ್ ತೆರಳುತ್ತೆ, ಅಲ್ಲಿಂದ ಮುಕ್ತಾಯಗೊಳ್ಳುತ್ತೆ ಅಂತಕ್ಕಂಥದ್ದು. ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂತದ್ದು, ಯಾಕಂದ್ರೆ ಸಂಜೆ 7 ಗಂಟೆ ಒಳಗಡೆ ಅವರು ಅವರ ಊರನ್ನ ತಲುಪಬೇಕಾಗಿರುತ್ತೆ. ಹಾಗೆ 12 ಗಂಟೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂತಹ ಎಲ್ಲಾ ಬಸ್ಗಳು ಕೂಡ ಬಂದಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗಾಗ್ಲೇ ಜನ ಬೆಳಗ್ಗೆ 6:30 ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಬಸ್ ಹತ್ತಬೇಕು, ಹಾಗೇನೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ಕೋಬೇಕು, ಹಾಗೇನೆ ಮಾಸ್ಕ್ ಮತ್ತೆ
ಸ್ಯಾನಿಟೈಸರ್ನ ಕಡ್ಡಾಯಗೊಳಿಸಿರತಕ್ಕಂತದ್ದು ಹಾಗೆ ಎಲ್ಲೂ ಕೂಡ ಪ್ರಯಾಣಿಕರನ್ನ ಇಳಿಸೋಗಿಲ್ಲ ಹಾಗೆ ನೆನೆ ಮಧ್ಯದಲ್ಲಿ ಎಲ್ಲೂ ಕೂಡ ಮುಖ್ಯ ಬಸ್ ನಿಲ್ದಾಣಗಳನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳೋಗಿಲ್ಲ ಅಂತಕಂತ ಒಂದು ರೂಲ್ಸ್ ಅನ್ನು ಮಾಡಲಾಗಿದೆ ಇದ್ರ ಏಕೆ ಅಂತ ಯಾಕೆ ಅಂತ ನಾವು ನೋಡೋದಂದ್ರೆ ಮುಖ್ಯ ಬಸ್ ನಿಲ್ದಾಣಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ನ ವ್ಯವಸ್ಥೆ ಇರುತ್ತೆ ಆದರೆ ಬೇರೆ ಕಡೆ ಬಸ್ ಹತ್ತಿಸಿಕೊಂಡ್ರೆ ಪ್ರಯಾಣಿಕರಿಗೆ ಯಾವುದೇ ಒಂದು ತಪಾಸಣೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಅನುಸರಿಸಲಾಗಿದೆ ಸುಮಾರು 160 ಬಸ್ಗಳು ಈಗಾಗಲೇ ರಿಸರ್ವ್ ಆಗಿರುವಂತದ್ದು ಹಾಗೆ ನಾನು ರಿಸರ್ವೇಷನ್ ಮಾಡದೇ ಇರುವಂತವರಿಗೂ ಕೂಡ ಸಾಕಷ್ಟು ಬಸ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಪ್ರಯಾಣಿಕರ ಒಂದು ಫ್ಲೋ ಹೇಗಿರುತ್ತೆ ಅಂತ ನೋಡಿಕೊಂಡು ಅವ್ರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಮಾಡಿಸುವಂತಹ ಒಂದು ಅಂದ್ರೆ ಯಾರು ರಿಸರ್ವ್ ಮಾಡಿಲ್ಲ ಬಸ್ಗಳಿಗೆ ಅವ್ರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಮಾಡಿಸುವಂತಹ ಒಂದು ಸಿದ್ಧತೆಯನ್ನ ಕೆಎಸ್ಆರ್ಟಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಓಕೆ ರಕ್ಷಾ ನಿನ್ನೆ ಕರ್ಫ್ಯೂ ಇದ್ರೂ ಕೂಡ ಒಂದಷ್ಟು ಜನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನ ತಲುಪಿದ್ರು ಗೊತ್ತಿರಲಿಲ್ಲ ಅವರಿಗೆ ಕರ್ಫ್ಯೂ ಅಂತ ಹಾಗಾಗಿ ಮೆಜೆಸ್ಟಿಕ್ ಅಲ್ಲೇ ಸ್ಟಕ್ ಆಗಿದ್ರು ಆದ್ರೆ ಇವತ್ತು ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ ಅಲ್ಲಿ ಯಾರನ್ನಾದರೂ ಮಾತಾಡಿಸಬಹುದಾ ಯಾಕಂದ್ರೆ ಇವತ್ತು ಹಬ್ಬ ಕೂಡ ಇರೋದ್ರಿಂದ ಹೆಚ್ಚುವರಿಯಾಗಿ ಬಸ್ಗಳೇನಾದರೂ ಓಡಾಡ್ತಾ ಇದೆಯಾ ಸುರಕ್ಷತೆಯ ಬಗ್ಗೆ ಅಧಿಕಾರಿಗಳು ಅಷ್ಟೇ ಗಮನವನ್ನ ಕೊಡುತ್ತಿದ್ದಾರಾ ಖಂಡಿತ ಶ್ವೇತಾ ಈಗಾಗಲೇನೆ ಕೆಎಸ್ಆರ್ಟಿಸಿ ಆಡಳಿತ ಮಂಡಳಿ ಹೇಳಿರತಕ್ಕಂತದ್ದು ಏನಂತಂದ್ರೆ ಪ್ರಯಾಣಿಕರ ಒಂದು ಆದ್ಯತೆಯ ಮೇರೆಗೆ ಯಾವ ಭಾಗಕ್ಕೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೋ ಆ ಸಂಖ್ಯೆ ಆಧಾರದ ಮೇಲೆಗೆ ನಾವು ಬಸ್ಗಳನ್ನ ರಿಸರ್ವ್ ಮಾಡ್ತಾ ಹೋಗ್ತೀವಿ ಬಸ್ಗಳನ್ನ ಬಿಡ್ತಾ ಹೋಗ್ತೀವಿ ಅಂತಕ್ಕಂತ ಬಸ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತಕ್ಕಂತ ಹೇಳಿಕೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಹೇಳಿದೆ ಆದರೂ ಹೊರತಾಗಿನೂ ಕೂಡ ಈಗಾಗಲೇ ರಿಸರ್ವೇಷನ್ ಆಗಿರುವಂತಹ ಈ ಎಲ್ಲ ಬಸ್ಗಳಲ್ಲೂ ಕೂಡ ಸಾಕಷ್ಟು ಸೀಟ್ಗಳು ಕೂಡ ಖಾಲಿ ಇರತಕ್ಕಂಥದ್ದು ಅಲ್ಲಿಯೂ ಕೂಡ ಪ್ರಯಾಣಿಕರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಒಂದು ಬಸ್ಸಲ್ಲಿ 30 ಜನ ಪ್ರಯಾಣಿಕರು ಮಾತ್ರ ಪ್ರಯಾಣಿಸ್ತಾರೆ ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರಿಸರ್ವೇಷನ್ ಪೂರ್ತಿಯಾಗಿಲ್ಲ ಅಲ್ಲಿಯೂ ಕೂಡ ಅವರಿಗೆ ಎಲ್ಲ ಯಾರೆಲ್ಲ ತಮ್ಮ ಊರುಗಳಿಗೆ ತಲುಪಬೇಕು ಅವ್ರಿಗೆಲ್ರಿಗೂ ಕೂಡ ಅವರಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿಸ್ಕೊಡುವಂತಹ ಒಂದು ಸಿದ್ಧತೆಯನ್ನ ಕೆಎಸ್ಆರ್ಟಿಸಿ ಮಾಡ್ಕೊಂಡಿದೆ ಸಾಕಷ್ಟು ಜನ ಮಾತಾಡ್ಸಲ ನೋಡೋಣ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಸರ್ ನಮಸ್ತೆ ಯಾವ ಊರಿಗೆ ಹೋಗ್ತಾ ಇದ್ದೀರಾ ಬಳ್ಳಾರಿ ಮೇಡಮ್ ರಿಸರ್ವ್ ಮಾಡಿದ್ರಾ ಇದಕ್ಕೆ ಬಂದು ಕಾಯ್ತಿದ್ರಾ ಮಾಡಿಲ್ಲ ಮೇಡಮ್ ರಿಸರ್ವೇಷನ್ ಮಾಡಿಲ್ಲ ಹೇಳಿದಾರೆ ಮೇಡಮ್ ಅವ್ರು ರಿಸರ್ವೇಷನ್ ಆದ್ಮೇಲೆ ಮಿಕ್ಕಿದ್ರೆ ಸೀಟಲ್ಲಿ ಕುಂದಿಸಿದ್ರು ಅಂತ ಹೇಳಿದಾರೆ ಮೇಡಮ್ ರಿಸರ್ವೇಷನ್ ಅವ್ರು ಬರಲಿಲ್ಲ ಅಂದ್ರೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿದಾರೆ ಮೇಡಮ್ ಇಲ್ಲಿ ಮತ್ತಷ್ಟು ಪ್ರಯಾಣಿಕರು ಇದ್ದಾರೆ ಮಾತಾಡ್ಸೋಣ ಮೇಡಮ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾವು ಚಳ್ಳಕೆರೆ ಹೋಗ್ಬೇಕು ಮೇಡಮ್ ನೀವು ಬಸ್ ರಿಸರ್ವ್ ಮಾಡ್ತಿದ್ದೀರಾ ಮೇಡಮ್ ರಿಸರ್ವೇಷನ್ ಇಲ್ಲ ಅದಾದ್ಮೇಲೆ ಕೂರ್ತಾರೆ ಅಂತ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ ಅಂದ್ರೆ ರಿಸರ್ವೇಷನ್ ಅವ್ರು ಬಂದು ಕೂಡ ಸೀಟ್ ಉಳಿದ್ರೆ ಮಾತ್ರ ಇವರಿಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಬಸ್ ಅವಧಿಯನ್ನ ನಾವು ನೋಡಿದಾಗ ಬೆಂಗಳೂರಿನಿಂದ ಅವರು 7 ಗಂಟೆ ಒಳಗಡೆ ತಲುಪಬೇಕಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬಹುಬೇಗನೇ ಅವರು ಮೆಜೆಸ್ಟಿಕ್ನ ಬಿಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಏನಂತಂದ್ರೆ ಈಗಲಾಗಲೇ ರಿಸರ್ವೇಷನ್ ಆಗದೇ ಇರುವಂತಹ ಸೀಟ್ಗಳಲ್ಲೂ ಕೂಡ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಡುವಂತಹ ಸಿದ್ಧತೆಯಲ್ಲಿ ಕೆಎಸ್ಆರ್ಟಿಸಿ ಇದೆ ಆದರೆ ಇವರೆಲ್ಲರಿಗೂ ಕೂಡ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರೆ ನೀವು ನೋಡ್ಬೋದು ಅರೆ ಸಾಕಷ್ಟು ನಾವು ನೋಡ್ದಂಗೆ ಶ್ವೇತಾ ಬಹಳಷ್ಟು ಹೇಳ್ತಾನೆ ಇರ್ತಾರೆ ಆಡಳಿತ ವರ್ಗವಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮಾಧ್ಯಮ ಆಗಿರ್ಬೋದು ಆದರೆ ಇರುವಂತಹ ವ್ಯವಸ್ಥೆಯನ್ನೇ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ವ್ಯವಸ್ಥೆಯನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ ಆದರೆ ಅದನ್ನೆಲ್ಲನೂ ಕೂಡ ಎಲ್ಲ ಒಂದು ಕಡೆ ಕೆಎಸ್ಆರ್ಟಿಸಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ನಾವು ನೋಡಿದಾಗ ಸಾಮಾಜಿಕ ಅಂತರ ಅಂತಕ್ಕಂಥದ್ದು ಸಾಧ್ಯ ಸಾಕಷ್ಟು ಪರಿಪಾಲನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಸತ್ಯವಾಗಿದೆ ಶ್ವೇತಾ ಥ್ಯಾಂಕ್ ಯು ರಕ್ಷಾ ನೀವೆಲ್ಲ ಡೀಟೇಲ್ಸ್ಗೆ